ಸ್ಟೂಡೆಂಟ್ಸ್, ಜಿಎಸ್ಟಿ ನಲ್ಲಿ 2018 14 ಮಾರ್ಕ್ಸ್ ಗೆ ಒಂದು ಕ್ವಶ್ಚನ್ ಇದೆ, ಕ್ವಿಕ್ ಆಗಿ ಓದ್ ಮಾಡ್ತೀನಿ. ಮಿಸ್ಟರ್ ಮದನ್, ಡೀಲರ್ ಸಬ್ಮಿಸ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ರಿಲೇಟಿಂಗ್ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಸೆಲ್ಲಿಂಗ್ ಆಫ್ ವಾಟರ್ ಪಂಪ್ಸ್. ಕಂಪ್ಯೂಟ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪರ್ಟಿಕ್ಯುಲರ್ಸ್. ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ಸ್ ಎಕ್ಸ್ಕ್ಲೂಡಿಂಗ್ 20% ಬಿಸಿಡಿ ಆನ್ ಇಂಪೋರ್ಟ್ ಅಂಡ್ 12% ಐಜಿಎಸ್ಟಿ ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ಏನ್ ಕಂಪ್ಯೂಟ್ ಮಾಡಬೇಕು ಅಂತ ಹೇಳ್ತಿದ್ರೆ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾತ್ರ ಮಾಡಬೇಕು, ಜಿಎಸ್ಟಿ ವ್ಯಾಲ್ಯೂ ಮಾಡೋ ಹಾಗೆ ಇಲ್ಲ. ಹೌದಾ? ಸೊ ಇಲ್ಲಿ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮಾಡ್, ಓಕೆನಾ? ನೋಡಿ, ಯಾವುದೇ ಕಾರಣಕ್ಕೂ ಓಕೆನಾ ಅವನು ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಅಂತ ಹೇಳಿದಾಗ, ಬಿಸಿಡಿ ಯಾವಾಗ ಹಾಕ್ತೀವಿ? ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಯಾವಾಗ ಹಾಕ್ತೀವಿ? ನಾವು ಬೇರೆ ದೇಶದಿಂದ ವಸ್ತುಗಳನ್ನ ಇಂಪೋರ್ಟ್ ಮಾಡಿಕೊಂಡಾಗ ಹಾಕ್ತೀವಿ. ಹೌದಾ? ಈಗ ಫಾರ್ ಎಕ್ಸಾಂಪಲ್ ಓಕೆನಾ, ವಿನಯ್ ಒಂದು 10,000 ರೂಪೀಸ್ ಗೂಡ್ಸ್ ನ ಮಲೇಷಿಯಾದಿಂದ ತರಿಸ್ಕೊಂಡ. ತರ್ಸ್ಕೊಳ್ಳೋದಕ್ಕೆ 5,000 ರೂಪಾಯಿ ಬಿಸಿಡಿ ಕಟ್ಟಿದ್ದಾನೆ ಅಂತ ಅನ್ಕೋಣ. 50% ಟ್ಯಾಕ್ಸ್ ಬಿಸಿಡಿ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ? 15,000 ಆಯ್ತು. ಕರೆಕ್ಟಾ? ಈಗ ನನಗೆ ಕಾಸ್ಟ್ ಎಷ್ಟಾಯ್ತಪ್ಪ? 15,000 ರೂಪೀಸ್ ಆಯ್ತು. ಹಾಗಾದ್ರೆ ಯಾವಾಗ್ಲೂ ಬೇಸಿಕ್ ಕಸ್ಟಮ್ಸ್ ಡ್ಯೂಟಿ ಅಥವಾ ಕಸ್ಟಮ್ಸ್ ಡ್ಯೂಟಿ ಏನಾದ್ರೂ ಇದ್ರೆ ಅದನ್ನು ನಾವು ಆಡ್ ಮಾಡಬೇಕು. ಇಲ್ಲಿ ಐಜಿಎಸ್ಟಿ ಇನ್ಕ್ಲೂಡ್ ಆಗಿಲ್ಲ, ಅದು ಕೂಡ ಎಕ್ಸ್ಕ್ಲೂಡೆ, ಅದನ್ನೇನು ಮಾಡಕ್ ಹೋಗೋದಿಲ್ಲ. ಆದ್ರೆ ಬಿಸಿಡಿ ಏನ್ ಮಾಡ್ಬೇಕಾಗಿತ್ತು? ಆಡ್ ಮಾಡಬೇಕಾಗಿತ್ತು. ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಪಾಯಿಂಟ್ ಓಕೆನಾ, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್, ಇಂಪೋರ್ಟ್ ಆಫ್ ರಾ ಮೆಟೀರಿಯಲ್ ಎಕ್ಸ್ಕ್ಲೂಡಿಂಗ್ ಬಿಸಿಡಿ. ಕರೆಕ್ಟಾ? ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಇನ್ಕ್ಲೂಡ್ ಮಾಡೋಣ. ನೋಡಿ, 4,20,000 ರೂಪೀಸ್ ಇದು ಎಕ್ಸ್ಕ್ಲೂಡಿಂಗ್ ಬಿಸಿಡಿ ಆಗಿತ್ತು. ಇದಕ್ಕೆ ಎಷ್ಟು ಪರ್ಸೆಂಟ್ ಬಿಸಿಡಿ ಆಗ್ಬೇಕಂತೆ? 20% ಆಗ್ಬೇಕಂತೆ. 20% ಅಂದ್ರೆ ಎಷ್ಟಾಗುತ್ತೆ? 84,000 ಆಗುತ್ತೆ. ಅಲ್ಲಿಗೆ ಟೋಟಲ್ 5,04,000 ರೂಪೀಸ್ ಆಗುತ್ತೆ. ಕರೆಕ್ಟಾ? ಜಿಎಸ್ಟಿ ಇನ್ಕ್ಲೂಡ್ ಆಗಿಲ್ಲ, ಬಾಧೆ ಪಡಬೇಡಿ. ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ನಾವು ಎಕ್ಸ್ಕ್ಲೂಡ್ ಮಾಡ್ಬೇಕಾಗಿತ್ತು. ಇನ್ಕ್ಲೂಡ್ ಆಗಿದ್ರೆ ಏನ್ ಮಾಡ್ಬೇಕಾಗಿತ್ತು? ಎಕ್ಸ್ಕ್ಲೂಡ್ ಮಾಡ್ಬೇಕಾಗಿತ್ತು. ಇದು ಎಕ್ಸ್ಕ್ಲೂಡ್ ಅಂತ ಹೇಳಿದ್ರು. ರಾ ಮೆಟೀರಿಯಲ್ ಪರ್ಚೇಸ್ ಫ್ರಮ್ ಕರ್ನಾಟಕ, ಎರಡನೇದು ರಾ ಮೆಟೀರಿಯಲ್ಸ್ ಪರ್ಚೇಸ್ಡ್ ಫ್ರಮ್ ಕರ್ನಾಟಕ. ಏನಂತ ಹೇಳಿದಾನೆ? ಇನ್ಕ್ಲೂಡಿಂಗ್ ಸಿಜಿಎಸ್ಟಿ 14%, ಎಸ್ಜಿಎಸ್ಟಿ 14%. ಇನ್ಕ್ಲೂಡ್ ಮಾಡ್ಬಿಡಿದ. ಇನ್ಕ್ಲೂಡ್ ಮಾಡಿದ್ರೆ ಏನ್ ಮಾಡ್ಬೇಕು? ಎಕ್ಸ್ಕ್ಲೂಡ್. ಯಾಕೆಂದ್ರೆ ಎಲ್ಲ ಎಕ್ಸ್ಕ್ಲೂಡ್ ಜಿಎಸ್ಟಿ ನೇ ತಗೊಳ್ಬೇಕು. ಹಾಗಾದ್ರೆ 4,81,600, ಇದು 128%. ಯಾಕೆಂದ್ರೆ 14% ಎಸ್ಜಿಎಸ್ಟಿ, 14% ಸಿಜಿಎಸ್ಟಿ, ಟೋಟಲ್ ಎಷ್ಟಾಯ್ತು? 28. 100 + 28 ಎಷ್ಟಾಯ್ತು? 128 ಆಯ್ತು. ಹಾಗಾದ್ರೆ 100 ಎಷ್ಟ ಆಗುತ್ತೆ ಕೇಳಬೇಕು? 3,76,250 ರೂಪೀಸ್. ಕರೆಕ್ಟಾ? ನೆಕ್ಸ್ಟ್, ಸಬ್ಸಿಡಿ ರಿಸೀವ್ ಫ್ರಮ್ ಎನ್ಜಿಒ ವಿಚ್ ವಾಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು, ನಾನು ನಿನ್ನೆ ಹೇಳಿದ್ದೀನಿ ಪ್ರೀವಿಯಸ್ ಪ್ರಾಬ್ಲಮ್, ಎನಿ ಸಬ್ಸಿಡೀಸ್ ವಿಚ್ ಆರ್ ರಿಸೀವ್ ಫ್ರಮ್ ಎನ್ಜಿಒ ವಿಚ್ ಈಸ್ ಪಾರ್ಟ್ ಆಫ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಹೇಳಿ. ಹೌದಾ? ಸೊ ಸಬ್ಸಿಡಿ ಫ್ರಮ್ ಎನ್ಜಿಒ 11,000 ರೂಪೀಸ್ ಈಸ್ ಅ ಪಾರ್ಟ್ ಆಫ್ ದ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಆಗುತ್ತೆ. ರಾ ಮೆಟೀರಿಯಲ್ ಫ್ರಮ್ ಗೋವಾ ಇನ್ಕ್ಲೂಡಿಂಗ್ ಜಿಎಸ್ಟಿ ಅಂತ ಹೇಳ್ತಾರೆ. ಕರೆಕ್ಟಾ? ರಾ ಮೆಟೀರಿಯಲ್ ಫ್ರಮ್ ಗೋವಾ ಇನ್ಕ್ಲೂಡಿಂಗ್ ಅಲ್ವೇನಪ್ಪ? ಅದಕ್ಕೆ ನಾವು ಏನ್ ಮಾಡ್ಬೇಕು? 84,000 ಈಸ್ ಫಾರ್ 105, ವಾಟ್ ಈಸ್ ಫಾರ್ 100 ಅನ್ನೋದನ್ನ ನೋಡ್ಬೇಕಾಗುತ್ತೆ. ಎಷ್ಟು ಬರುತ್ತೆ ಹೇಳಿ? 80,000 ರೂಪೀಸ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ಪೆನಾಲ್ಟಿ ಲೆವಿಡ್ ಬೈ ಮಿಸ್ಟರ್ ಮದನ್ ಫಾರ್ ಡಿಲೇಡ್ ಪೇಮೆಂಟ್. ಯಾವುದೇ ಕಾರಣಕ್ಕೂ ಪೆನಾಲ್ಟಿ ಹಾಕೋದನ್ನ, ಫೈನ್ ಹಾಕೋದನ್ನ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಅಂತ ಕರೆಯೋದಿಲ್ಲ. ಓಕೆನಾ? ದಯವಿಟ್ಟು ಆ ಪಾಯಿಂಟ್ ಅನ್ನ ತಗೊಳ್ಳಕ್ಕೆ ಹೋಗ್ಬಾರ್ದು. ಸಬ್ಸಿಡಿ ರಿಸೀವ್ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ವಾಸ್ ಡೈರೆಕ್ಟ್ಲಿ ಲಿಂಕ್ಡ್ ಟು ದ
ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ ನೋಡಿ ಎನಿ ಸಬ್ಸಿಡಿ ಯು ರಿಸೀವ್ ಫ್ರಮ್ ದ ಸೆಂಟ್ರಲ್ ಗವರ್ಮೆಂಟ್ ವಿಚ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಸೊ ದೇರ್ ಫಾರ್ ಸಬ್ಸಿಡಿ ಫ್ರಮ್ ಸೆಂಟ್ರಲ್ ಗವರ್ಮೆಂಟ್ ಏನದು ಎಕ್ಸೆಂಪ್ಟೆಡ್ ಅದನ್ನ ನಾಟ್ ಇನ್ಕ್ಲೂಡಬಲ್ ಅಂತ ಹೇಳ್ತೀವಿ ಅಡಿಷನಲ್ ಇನ್ಸೆಂಟಿವ್ಸ್ ಪೇಡ್ ಟು ದ ಎಂಪ್ಲಾಯೀಸ್ ಅದು ಕಾಸ್ಟ್ ಆಫ್ ದ ಅಸೆಟ್ ಆಗುತ್ತೆ ಅಡಿಷನಲ್ ಇನ್ಸೆಂಟಿವ್ಸ್ ಎಂಪ್ಲಾಯೀಸ್ ಎಷ್ಟಪ್ಪದು 9,000 rupees ಕರೆಕ್ಟಾ ನೆಕ್ಸ್ಟ್ ವಾರಂಟಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಚಾರ್ಜಸ್ ಇದನ್ನು ತಗೊಳ್ಳೇಬೇಕು ವಾರಂಟಿ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಚಾರ್ಜಸ್ ಹೌ ಮಚ್ 40,000 rupees ನೆಕ್ಸ್ಟ್ ಏನ್ ಜಪ ಸರ್ವಿಸ್ ರಿಸೀವ್ ಫ್ರಮ್ ಎ ರಿಜಿಸ್ಟರ್ಡ್ ಡೀಲರ್ ಟು ಮ್ಯಾನುಫ್ಯಾಕ್ಚರ್ ಎ ಮಷಿನರಿ ರೇಟ್ ಆಫ್ GST ಅಪ್ಲಿಕಬಲ್ ಟು ದಿ ಸರ್ವಿಸ್ ಇಸ್ 12% ಸೊ ಇದು ಕೂಡ ತಗೊಳ್ಳೇಬೇಕಾಗುತ್ತೆ ಓಕೆನಾ ಸರ್ವಿಸ್ ಚಾರ್ಜಸ್ ಫಾರ್ ಮೆಷಿನರಿ ಎಷ್ಟಪ್ಪ 25,000 ದಟ್ಸ್ ಆಲ್ ಅಲಾಂಗ್ ವಿತ್ ದ ಮೆಷಿನ್ ಈಸ್ ಸಪ್ಲೈಡ್ 3 ಡಿಫರೆಂಟ್ ನೆಸೆಸರಿ ಕಾಂಪೊನೆಂಟ್ ಅಟ್ ಎ ಫಿಕ್ಸ್ ಪ್ರೈಸ್ ಆಫ್ 40,000 ಈಚ್ ಅಂತ ಹೇಳ್ತಿದ್ದೇನೆ ಅದಕ್ಕೆ ನೀವೇನ್ ಬರೀತೀರಾ ಅಂದ್ರೆ ಕಾಂಪೊನೆಂಟ್ ಏನಿದು ಕಾಂಪೊನೆಂಟ್ಸ್ ಆಫ್ ಮೆಷಿನರಿ 20,000 ಇಂಟು 40,000 ಇಂಟು 3 ಎಷ್ಟಾಗುತ್ತಪ್ಪ 1,20,000 rupees ಆಗುತ್ತೆ ಓಕೆನಾ ಯಾಕೆಂದ್ರೆ ಈಚ್ ಕಾಂಪೊನೆಂಟ್ 40,000 ಟೋಟಲಿ 3 ಕಾಂಪೊನೆಂಟ್ ಪರ್ಚೇಸ್ ಮಾಡ್ತಾ ಇದ್ದೀವಿ ಮಿಸ್ಟರ್ ಮದನ್ ಈಸ್ ರಿಜಿಸ್ಟರ್ಡ್ ಡೀಲರ್ ಅಂಡ್ ಈ ಸೋಲ್ಡ್ ಮಷಿನ್ ಅಟ್ ಎ ಪ್ರಾಫಿಟ್ ಆಫ್ 10% ಅಂತ ಹೇಳ್ತಾ ಇದ್ದಾರೆ ಈಗ ಇಷ್ಟು ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ನಾನೇ ಹೇಳ್ಬೇಕಾ ಹೇಳ್ತೀನಿ 11,55,000 65,000 250 ಓಕೆನಾ ಇದಕ್ಕೆ ಏನಂತ ಹೇಳೋಣ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹೇಳೋಣ ಇದಕ್ಕೆ ಏನ್ ಆಡ್ ಮಾಡ್ಬೇಕಂತೆ ಪ್ರಾಫಿಟ್ ಆಡ್ ಮಾಡ್ಬೇಕಂತೆ ಎಷ್ಟ್ ಬರ್ತಿದೆ ಪ್ರಾಫಿಟ್ 10% ಯಾವ್ದ್ರ ಮೇಲೆ ಹಾಕ್ತೀವಿ ಕಾಸ್ಟ್ ಮೇಲೆ ಹಾಕ್ತೀವಿ ಏನು ಕೊಟ್ಟಿಲ್ಲ ಅಂದ್ರೆ 10% ಆನ್ ಕಾಸ್ಟ್ ಅಥವಾ ಯೂಶುವಲ್ ಆಗಿ ಇದೊಂದೇ ಎಲ್ರಿಗೂ ಸಮಸ್ಯೆ ಇರುತ್ತೆ ಯೂಶುವಲ್ ಆಗಿ ಪ್ರಾಫಿಟ್ ಅನ್ನ ಏನಪ್ಪ ವಿನಯ್ ಪ್ರಾಫಿಟ್ ಅನ್ನ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡೋದು ಕಾಸ್ಟ್ ಮೇಲೆ ಯಾರು ಮಾಡೋದಿಲ್ಲ ಅರ್ಥ ಆಗ್ತದ್ಯಾ ಸೊ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ಸೇಲ್ಸ್ ಅಂತ ಕರಿತೀನಿ ಓಕೆನಾ ಸೇಲ್ಸ್ 100 rupees ಇದ್ದಾಗ ಎಷ್ಟು ರೂಪಾಯಿ ಪ್ರಾಫಿಟ್ ಆಗ್ತಾ ಇದ್ರೆ 10 rupees ಆಗ್ತದೆ ಹಾಗಾದ್ರೆ ಅವನಿಗೆ ಕಾಸ್ಟ್ ಎಷ್ಟು ಬಿದ್ದಿರುತ್ತೆ 90 rupees ಬಿದ್ದಿರುತ್ತೆ ಕರೆಕ್ಟಾ ಹಾಗಾದ್ರೆ ಪ್ರಾಫಿಟ್ 11,65,250 ಡಿವೈಡೆಡ್ ಬೈ 90 × 20 ಮಾಡುತ್ತೆ ಎಷ್ಟು ಬರುತ್ತೆ ಹೇಳಿ 10 ಎಷ್ಟು ಬರುತ್ತೆ ನಂಬರ್ ನೋಡಿ 1,29,472 ಅಷ್ಟೇ ಹಾಕಿ ಎಷ್ಟು ಬಂದ್ರೆ ಅಷ್ಟು ಹಾಕಿ ಸೊ ಹಾಗಾದ್ರೆ ಸೇಲ್ಸ್ ವ್ಯಾಲ್ಯೂ ಎಷ್ಟು ಬಂತು ಅಂದ್ರೆ 12,94,722 rupees ಬಂದ್ರೆ ತೀರಾ ಇದಕ್ಕೆ 14 marks ನೋಡಿ ಯಾವುದೇ ಕಾರಣಕ್ಕೂ ಪೆನಾಲ್ಟಿ ಫೈನ್ ಫಾರ್ ಡಿಲೇಡ್ ಪೇಮೆಂಟ್ ಅನ್ನೋದನ್ನ ತಗೊಳ್ಬಾರ್ದು ಸೆಂಟ್ರಲ್ ಗವರ್ಮೆಂಟ್ ಸಬ್ಸಿಡಿ ಕೊಡೋದನ್ನ ತಗೊಳ್ಬಾರ್ದು ಈ ಪ್ರಾಬ್ಲಮ್ ಅಲ್ಲಿ ಏನೇನಿದೆ ಅಂತ ಯಾವ್ಯಾವ ಇನ್ಕ್ಲೂಡಿಂಗ್ GST ಅಂತ ಇರುತ್ತೆ ಅವೆಲ್ಲ ಎಕ್ಸ್ಕ್ಲೂಡಿಂಗ್ GST ಅಂತ ತಗೊಳ್ಬೇಕು ಇಷ್ಟು ಕಲ್ತ್ಕೊಂಡ್ರೆ 14 marks ಒಂದೇ ಪೇಜ್ ಅಲ್ಲೇ ಬರುತ್ತೆ ಬರೀ 5-10 ನಿಮಿಷದಲ್ಲೇ ಬರುತ್ತೆ ಓಕೆನಾ ಕಲ್ತ್ಕೊಳ್ಬೇಕು